ಮತಾಂತರ ನಿಷೇಧಕ್ಕಿಂತ ಪಕ್ಷಾಂತರ ತುಂಬಾ ಅಪಾಯಕಾರಿ ಅಂತ ಶಾಸಕ ತನ್ವೀರ್ ಸೇಠ್ ಹೇಳಿದ್ದಾರೆ. ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ಮುಂದಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷಾಂತರಿಗಳಿಂದ ನಡೆಸ್ತಾ ಇರುವಂತಹ ಈ ಸರ್ಕಾರಕ್ಕೆ ಹೊಸ ಕಾಯ್ದೆ ಜಾರಿಗೆ ತರುವ ನೈತಿಕತೆ ಇಲ್ಲ. ನಮಗೆ ಸಂವಿಧಾನ ಎಲ್ಲಾ ರೀತಿಯ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದೆ. ಮತಾಂತರ ನಿಷೇಧ ಕಾಯ್ದೆ ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದೆ, ಆದರೆ ವಿಧಾನ ಪರಿಷತ್ನಲ್ಲಿ ಅಂಗೀಕಾರವಾಗಿಲ್ಲ. ಒಂದು ವೇಳೆ ಅಂಗೀಕಾರ ಆದರೂ ಅದರ ವಿರುದ್ಧ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಸ್ಪಷ್ಟವಾಗಿ ಅನುಸೂಚಿ 21-25 ಏನು ಬಲಂತವಾಗಿ ಮತಾಂತರ ಮಾಡುವಂಥದ್ದಕ್ಕೆ ನಿಷೇಧ ಈ ಹಿಂದೆನೇ ಇದೆ. ಇದನ್ನು ಇರುವಂಥ ವಿಚಾರನೆ ಜನರಿಗೆ ಪದೇ ಪದೇ ಮುಂತಂದು ಅವರ ಮನಸ್ಸನ್ನು ತಿರುಚುವಂತಹ ಮತ್ತು ಇರುವಂತಹ ಜ್ವಲಂತ ಸಮಸ್ಯೆಗಳಿಂದ ಜನರ ಮನಸ್ಸು ಬೇರೆ ಕಡೆಗೆ ತಿರುಚುವಂಥ ಒಂದು ಪ್ರಯತ್ನ ಇದು. ಇದು ತಂದಿರುವಂಥದ್ರಲ್ಲಿ ನಾವು ಯಾರು ಇದಕ್ಕೆ ಪರ ವಿರುದ್ಧ ಅನ್ನೋಕ್ಕಿಂತಲೂ ಬಲವಂತವಾಗಿ ಏನೇ ಅಥವಾ ಆಮಿಷ ಕೊಟ್ಟು ಮತಾಂತರ ಮಾಡಿದಂತಹ ಸಂದರ್ಭದಲ್ಲಿ ಅದು ತಪ್ಪು. ಬಹುಶಃ ಸರ್ಕಾರಕ್ಕೆ ನಾನು ಹೇಳೋದಿಷ್ಟೇ, ಮತಾಂತರ ಮಾಡುವಂಥದ್ದು ಎಷ್ಟು ತಪ್ಪಂತಿರೋ ಅದಕ್ಕಿಂತ ದೊಡ್ಡ ಅಪರಾಧ ಪಕ್ಷಾಂತರ ಮಾಡಿಸುವಂಥದ್ದು. ನಿಮ್ಮ ಸರ್ಕಾರ ಬಂದಿರೋದೇ ಪಕ್ಷಾಂತರ ಮಾಡಿ. ಸೊ ಇದು ನೀವು ನೀತಿ ಪಾಠ ಹೇಳುವಂಥದಕ್ಕೆ ನಿಮಗೆ ಅರ್ಹತೆ ಇಲ್ಲ. ಸೊ ಆ ಕಾರಣಕ್ಕಾಗಿ ನೀವು ತಂದಿರುವಂಥದ್ದನ್ನು ಏನೇನು ಅಂಶಗಳು ತಂದಿದ್ದೀರಾ, ಯಾರು ಬೇಕಾದರೂ ದೂರನ್ನು ಕೊಡಬಹುದು ಅನ್ನೋದು, ಅಥವಾ ಮತಾಂತರ ಆಗುವಂತಹ ವ್ಯಕ್ತಿ 30 ದಿನಗಳ ಮುಂಚೆ ಒಂದು ಅರ್ಜಿ ಹಾಕಬೇಕು ಅಂತ. ಇವತ್ತು ಇರುವಂಥ ವಾತಾವರಣದಲ್ಲಿ ಯಾರಾದರೂ ಅರ್ಜಿ ಹಾಕಿ ತಮ್ಮ ಗೌಪ್ಯತೆಯನ್ನು ಬೇರೆಯವರಿಗೆ ಬಹಿರಂಗಪಡಿಸಿದಂಥ ಸಂದರ್ಭದಲ್ಲಿ ಅವರು ಬದುಕುವಂಥದ್ದು ಎಷ್ಟು ಸಾಧ್ಯ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಗೂಂಡಾ ವರ್ತನೆಗಳಿಗೆ ಮತ್ತು ಮಾನವ ಕುಲಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಗಂಧಾತ್ರ ಮಾಡುವಂಥದ್ದಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ. ಕೊಟ್ಟಿರುವಂಥ ದೂರು, ಯಾವ ವ್ಯಕ್ತಿ ದೂರು ಕೊಡ್ತಾನೆ ಆ ದೂರು ಸುಳ್ಳಾಗಿದ್ದಲ್ಲಿ ಅಂಥವನ ಮೇಲೆ ಏನು ಕ್ರಮ ಅಂತ ಎಲ್ಲೂ ವ್ಯಾಖ್ಯಾನ ಆಗಿಲ್ಲ. ಸೊ ಯಾರು ಏನು ಬೇಕಾದರೂ ಮಾಡ್ಬೋದು. ಇದು ಯಾವ ಲಗಾಮಿಲ್ಲದೆ ಇರುವಂತಹ ಕಾನೂನು ತಂದು ಆ ಕಾರಣಕ್ಕಾಗಿ ನಾವು ಹೇಳಿದ್ದು ಈ ಕಾನೂನು ವಿರುದ್ಧ ಅನ್ನೋದಲ್ಲ, ನಾವು ಸಂವಿಧಾನದಲ್ಲೇ ಇರುವಂಥ ಅಂಶಗಳನ್ನ ನೀವು ತಂದಿರ, ಅದಕ್ಕೆ ಇನ್ನಷ್ಟು ಮಸಾಲೆಗಳನ್ನ ಹಚ್ಚಿ ನೀವು ಈ ಬಿಲ್ಲನ್ನು ತರುವಂಥದ್ದು ಮತ್ತು ಜನರಲ್ಲಿ ವಿರೋಧ ವ್ಯಕ್ತಪಡಿಸುವಂಥದ್ದು, ಪರಸ್ಪರ ಒಬ್ಬರ ಮೇಲೆ ಒಬ್ಬರು ನೀವು ವೈಮನಸ್ಸು ಕಟ್ಟುವಂತಹ ಅವಕಾಶ ನೀವು ಹೆಚ್ಚು ಮಾಡಿಕೊಡ್ತಾ ಇರೋದ್ರಿಂದ, ಯಾಕಂದರೆ ಜನಪರ ಇರುವಂತಹ ಯಾವುದೇ ಸರ್ಕಾರ ಸರ್ವಜ್ಞ ಅಭಿವೃದ್ಧಿ ಮತ್ತು ಪರಸ್ಪರ ಎಲ್ಲರಿಗೂ ಬದುಕುವಂಥ ಅವಕಾಶ ಕೊಡ. ಇನ್ನು ಎಲ್ಲಾ ಕ್ಷೇತ್ರದಾದ್ಯಂತ ರಸ್ತೆಗಳು ಹದಗೆಟ್ಟಿದ್ದು, ತನ್ವೀರ್ ಸೇಠ್ ಅವರು ನಾಡಿದ್ದು ಮೈಸೂರು ಮಹಾನಗರ ಪಾಲಿಕೆ ಲೋಕೋಪಯೋಗಿ ಹಾಗೂ ಮುದಾದ ಹಿರಿಯ ಅಧಿಕಾರಿಗಳ ಸಭೆ ಕರೆಯಲು ಮುಂದಾಗಿದ್ದಾರೆ. ನಮಗೆ ಯಾವುದೇ ಅನುದಾನ ಬಂದಿಲ್ಲ, ಸ್ಥಳೀಯ ಸಂಸ್ಥೆಗಳಿಂದಲೇ ಅಭಿವೃದ್ಧಿ ಆಗಬೇಕು, ನಮಗೂ ಕೂಡ ಅನುದಾನದ ಕೊರತೆ ಇದೆ, ಇದು ಅಕಾಲಿಕ ಮಳೆಯಿಂದ ಬಂದ ಸಮಸ್ಯೆಯಾಗಿದೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಅಕ್ಟೋಬರ್ ಮತ್ತು ನವೆಂಬರ್ ಮಾಹಿನಲ್ಲಿ ಬಿದ್ದಂತಹ ವಾಡಿಕೆಗಿಂತ 4 ಪಟ್ಟು ಜಾಸ್ತಿ ಮಳೆ. ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ವ್ಯಾಪ್ತಿಯಲ್ಲಿ ರಸ್ತೆಗಳು ಅಡ್ಗಟ್ಟಿರುವಂಥದ್ದು ತನ್ನ ಗಮನದಲ್ಲೂ ಇದೆ. ನಾನು ಸದನದಲ್ಲೂ ಇದನ್ನು ಪ್ರಸ್ತಾಪ ಮಾಡಿದ್ದೇನೆ. ಈಗ ಸರ್ಕಾರ ಇದಕ್ಕೆ ಒಂದು ವಿಶೇಷವಾದಂಥ ಯೋಜನೆ ಮಾಡಿ ಹಣ ಬಿಡುಗಡೆ ಮಾಡುತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ನಿಮ್ಮೆಲ್ಲರಿಗೂ ಒಂದು ವಿಚಾರನ ನಾನು ತಿಳಿಸಬಯಸ್ತೇನೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸ್ಥಳೀಯ ಸಂಸ್ಥೆಗಳಿಗಿರುವಂತಹ ಅಧಿಕಾರ ಶಾಸನ ರಚನೆ ಮಾಡುವಂಥ ಶಾಸಕರಿಗೆ ಇರಲ್ಲ. ನಾವು ಶಾಸನ ರಚನೆ ಮಾಡುವಂಥ ಅಧಿಕಾರ ನಮಗಿರುವಂಥದ್ದು. ಅಭಿವೃದ್ಧಿ ಅನುದಾನಗಳು ಶಾಸಕರಿಗೆ ಬರಲ್ಲ, ಸ್ಥಳೀಯ ಸಂಸ್ಥೆಯ ನಮ್ಮ ಆಯುಕ್ತರಿಗೆ ಮತ್ತು ಅಧಿಕಾರಿಗಳ ಜೊತೆಗೆ ನಾನು ಈಗಾಗಲೇ ಸಭೆ ಮಾಡಿದ್ದೇನೆ. ನಾಳಿದ್ದು ಬುಧವಾರ ಬೆಳಗ್ಗೆ 11 ಗಂಟೆಗೆ ಮೈಸೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ನಾನು ಒಂದು ಸಮಗ್ರ ಅಭಿವೃದ್ಧಿಯ ಕುರಿತಂತೆ ಒಂದು ಸಭೆಯನ್ನು ಕರೆದಿದ್ದೇನೆ. ಈಗಾಗಲೇ ಅಜಿಸೆ ಜೋಡಿ ರಸ್ತೆಯ ಡಾಂಬರೀಕರಣದ ಕೆಲಸ ಇವತ್ತು ಪ್ರಾರಂಭವಾಗಿದೆ. ನಾನಾ ಭಾಗದ ರಸ್ತೆಗಳು ಏನು ನಾವು ಅಭಿವೃದ್ಧಿಪಡಿಸಿದ್ದೇವೆ ಜೋಡಿ ರಸ್ತೆಯಾಗಿ ಎಲ್ಲ ಕಡೆಗೆ ಮಾಡ್ಕೊಂಡು ಬಂದಿದ್ದೇವೆ.
96ರಲ್ಲಿ ಎಡಿಬಿ ಬಂದಾಗ ಸೆಂಟ್ ಮೇರಿಸ್ ರಸ್ತೆ ಮಾಡಿದ ಬಿಟ್ರೆ ನಂತರ ನಮಗೆ ಈ ಭಾಗಕ್ಕೆ ಏನು ಅನುದಾನಗಳು ಬಂದಿಲ್ಲ ಸೊ ಮೈಸೂರು ನಗರದ ಪ್ರಾಧಿಕಾರ ಪಿಡಬ್ಲ್ಯೂಡಿ ಮುಂತಾದ ಇಲಾಖೆಗಳಿಂದನೂ ನಾನು ಅನುದಾನ ತಂದು ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ಒಂದು ಸಮಗ್ರವಾಗಿ ಒಂದು ತೀರ್ಮಾನಕ್ಕೆ ಬರಬೇಕಾದ್ರೆ ನಾನು ಮೈಸೂರು ನಗರದ ಪ್ರಾಧಿಕಾರ ಪಿಡಬ್ಲ್ಯೂಡಿ ಮತ್ತು ನಗರಪಾಲಿಕೆ ಮೂರು ಇಲಾಖೆಗಳ ಅಧಿಕಾರಿಗಳ ಸಭೆ ಬುಧವಾರ ಕರೆದಿದ್ದೇನೆ ಅಕ್ಟೋಬರ್ ಮತ್ತು ನವೆಂಬರ್ ಮಾಹಿನಲ್ಲಿ ಇನ್ನು ಮೇಕೆದಾಟು ಯೋಜನೆ ಸಂಬಂಧ ಪಾದಯಾತ್ರೆಗೆ ಮುಂದಾಗಿರುವ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿದೆ ಅಂತ ವರದಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು ಈ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಒತ್ತಾಯಿಸಿ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಿನಿಂದ ಹೋರಾಟ ಮಾಡುತ್ತಿದ್ದು ಎಲ್ಲಾ ನಾಯಕರು ಪಾದಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಸ್ಪಷ್ಟಪಡಿಸಿದರು ನೋಡಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ತೀರ್ಮಾನ ತಗೊಂಡಿದೆ ಮೇಕೆದಾಟು ಅದರ ಅವಶ್ಯಕತೆ ಕರ್ನಾಟಕಕ್ಕೆ ಎಷ್ಟಿದೆ ಅನ್ನೋದನ್ನು ವ್ಯಾಖ್ಯಾನ ಈಗಾಗಲೇ ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಥ ಐತೀರ್ಪು ಈಗಾಗಲೇ ಬಂದಿದೆ ನಮ್ಮ ಟ್ರಿಬ್ಯುನಲ್ನಿಂದನೂ ನಮಗೆ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನು ನಾವು ನೀರಿನ ಬಳಕೆ ಮಾಡ್ಕೊಳ್ಳುವಂಥದ್ದಕ್ಕೆ ನಮ್ಮ ಮೇಕೆದಾಟು ಅಚ್ಚುಕಟ್ಟು ಪ್ರದೇಶ ಏನಿದೆ ಆ ಭಾಗದಲ್ಲಿ ಕುಡಿಯೋ ನೀರಿಗೆ ನಮಗೆ ಎಷ್ಟು ಬೇಕು ಅಷ್ಟನ್ನು ನಮಗೆ ಕೊಡಲೇಬೇಕು ಮತ್ತು ಅದು ಹರಿದು ಹೋಗುವಂಥ ಸಂದರ್ಭದಲ್ಲಿ ನಾವು ನಮ್ಮ ಪಾಲಿನ ನೀರು ಏನು 30 TMC ನೀರು ನಾವು ಏನು KRS ಅಲ್ಲಿ ಬಳಕೆ ಮಾಡ್ಕೋವಂಥ ಅವಕಾಶ ನಮಗೇನಿದೆ ಅದನ್ನು ಅಣೆಕಟ್ಟನ್ನು ಕಟ್ಟಿ ಅಷ್ಟು ನೀರು ನಾವು ನಿಲ್ಲಿಸ್ಕೊಳ್ಳುವಂಥದ್ದಕ್ಕೂ ಏನೇ ಅಭ್ಯಂತರ ಇಲ್ಲ ಅಂದ್ಬಿಟ್ಟು ನಿಮ್ಮ ತಮಿಳ್ನಾಡಿನ ಮಂತ್ರಿಗಳೇ ಅವರು ಆ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಬರವಣಿಗೆಯಲ್ಲೇ ಕೊಟ್ಟಿದ್ದಾರೆ ಸೊ ಹಾಗಾಗಿ ಮೇಟೂರು ಡ್ಯಾಮ್ಗಿಂತ ಮುಂಚಿತವಾಗಿ ನಾವು ಎಲ್ಲಿ ನೀರು ನಿಲ್ಲಿಸ್ಕೋಬೋದು ಇದಕ್ಕೆ ಅವಕಾಶ ನಮಗಿದೆ ಅದನ್ನು ಮಾಡ್ಕೊಳ್ಳುವಂಥದ್ದಕ್ಕೆ ಮುಂದಾಗ್ತಿರುವಂಥದ್ದು ವಿನ ಈಗ ತಮಗೆ ಗೊತ್ತಿರೋಂಗೆ ಚುನಾವಣೆಗಳು ನಡೀತಾ ಇತ್ತು ಚುನಾವಣೆ ನಂತರ ಸದನ ನಡೀತು ಸದನದಲ್ಲಿ ಸಿದ್ದರಾಮಯ್ಯ ಅವರು ಅಲ್ಲಿ ಪಾಲ್ಗೊಂಡ್ರು ಶ್ರೀ ನಮ್ಮ DK ಶಿವಕುಮಾರ್ ಅವರು ಭಾಳ ಹಿಂದೆಯೇ ಈ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದರು ಅವರು ತಲಕಾರು ಕಾವೇರಿಯಿಂದ ಪ್ರಾರಂಭ ಮಾಡಿ ಈಗಾಗಲೇ ಮೂರು ಜಿಲ್ಲೆಗಳನ್ನ ಮುಗಿಸಿದ್ದಾರೆ ಈಗ ನಂತರದ ದಿನಗಳಲ್ಲಿ ನಾವು ಮಾಡಬೇಕಾಗಿರುವಂಥ ಅನೇಕ ಕೆಲಸಗಳು ವರ್ಷಾಚರಣೆಗೆ ನಿರ್ಬಂಧಗಳನ್ನು ವಿಧಿಸಿರುವ ಸರ್ಕಾರದ ಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸಿದ ಅವರು ಕೋವಿಡ್ ಮಾರ್ಗಸೂಚಿ ಜಾರಿ ಪರಿಣಾಮ ಕಳೆದ ಬಾರಿಯೂ ಇದೇ ತರಹದಂತಹ ನಿರ್ಬಂಧಗಳನ್ನು ಹೇರಲಾಗಿತ್ತು ಇನ್ನು ನಿರಂತರ ಲಾಕ್ಡೌನ್ನಿಂದಾಗಿ ವ್ಯಾಪಾರ ವಹಿವಾಟಿನ ಮೇಲೆ ಗಂಭೀರ ಪರಿಣಾಮ ಬೀರಿದೆ ವ್ಯಾಪಾರಸ್ಥರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ಬಾರಿಯೂ ಹೊಸ ವರ್ಷಾಚರಣೆಗೆ ನಿರ್ಬಂಧಗಳನ್ನು ವಿಧಿಸಿರುವುದರಿಂದ ವ್ಯಾಪಾರೋದ್ಯಮಕ್ಕೆ ಹೊಡೆತ ಬೀಳಲಿದೆ ಅಂತ ಕಿಡಿಕಾರಿದ್ರು ಇನ್ನು December 31ರಂದು ವಿವಿಧ ಕನ್ನಡಪರ ಸಂಘಟನೆಗಳು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಬೆಂಬಲ ಸೂಚಿಸಿದ ಅವರು ಕನ್ನಡ ಧ್ವಜ ಸುಟ್ಟಿರುವುದು ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆ ಧ್ವಂಸಗೊಳಿಸಿರುವುದು ಅಕ್ಷಮ್ಯ ಅಪರಾಧ ಇಂತಹ ದುಷ್ಕೃತ್ಯಗಳನ್ನು ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಸರ್ಕಾರವೇ ಸ್ವಯಂ ಪ್ರೇರಿತ ಬೆಂಬಲವನ್ನ ನೀಡಬೇಕಾಗಿತ್ತು ಆದರೆ ವಾಸ್ತವದಲ್ಲಿ ಆ ರೀತಿಯಾಗಿಲ್ಲ December 31ಕ್ಕೆ ನೀಡಿರುವ ಬಂದ್ಗೆ ಕಾಂಗ್ರೆಸ್ ಪಕ್ಷ ಕೂಡ ಬೆಂಬಲ ನೀಡಲಿದೆ ಎಂದರು ನ್ಯೂ ಇಯರ್ ಅಷ್ಟೇ ಅಲ್ಲ ನಾಳೆಯಿಂದ 7ನೇ ತಾರೀಕುವರೆಗೂ 10 ದಿನಗಳ ಕಾಲ ನೈಟ್ ಕರ್ಫ್ಯೂ ಸಂಜೆ 10ರಿಂದ ಬೆಳಗಿನ ಜಾವ 7 ಗಂಟೆ ತನಕ ಕರ್ಫ್ಯೂವನ್ನು ಹಾಕಿದ್ದಾರೆ ನಿರಂತರ 2 ವರ್ಷ ಕರೋನಾ ಬಂದಂತಹ ಸಂದರ್ಭಕ್ಕೆ ವಹಿವಾಟುಗಳು ಎಲ್ಲವೂ ಸ್ಥಗಿತ ಆಗಿದೆ ಜನರ ಏನು ಸ್ವಾತಂತ್ರ್ಯಕ್ಕೆ ನಾವು ಕಡಿವಾಣ ಹಾಕುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಬಹುಶಃ ನಿರ್ಬಂಧಗಳು ಏನು ಇರಬೇಕು ಎಲ್ಲಿರಬೇಕು ಅಲ್ಲಿದ್ದರೆ ಸರಿ ಇವತ್ತು ಚುನಾವಣೆ ರ್ಯಾಲಿಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಮತ್ತೊಂದಕ್ಕೆ ಮಾಡಿಕೊಡ್ತಾರೆ ಜನರಿಗೆ ಅವರದೇ ಆದಂತಹ ರೀತಿಯಲ್ಲಿ ಹೊಸ ವರ್ಷ ಅಂದಾಗ ನಮಗೆ ಉಗಾದಿ ಬಂದಾಗ ಕನ್ನಡಿಗರಿಗೆ ಹೊಸ ವರ್ಷ ಆದರೆ ಪ್ರತಿಯೊಂದಕ್ಕೂ ನಾವು ಸ್ವೀಕರಿಸಿ ನಾವು ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ರಂಜಾನ್ ಬಂದಾಗ ಬಕ್ರೀದ್ ಬಂದಾಗ ಬಿರಿಯಾನಿ ತಿನ್ನಕ್ಕೆ ನಮ್ಮ ಸ್ನೇಹಿತರ ಜೊತೆಗೆ ಬೇರೆಯವರು ಬಂದು ಸೇರ್ಕೋತಾರೆ ಗೌರಿ ಗಣೇಶ ಹಬ್ಬ ಬಂದಾಗ ಕಡುಬು ತಿನ್ನಕ್ಕೆ ಅವ್ರ ಜೊತೆ ನಾವು ಸೇರ್ಕೋತೀವಿ ಸೊ ಈ ಪರಸ್ಪರ ಏನು ಒಂದು ಪ್ರೀತಿಯ ಒಂದು ವಾತಾವರಣ ಇದೆ ಇದಕ್ಕೆ ಎಲ್ಲೋ ಒಂದು ಕಡೆ ನಿರ್ಬಂಧ
ಎಲ್ಲಾ ಜನರನ್ನ ಒಗ್ಗೂಡಿಸಿ ದೇಶ ಕಟ್ಟುವಂತ ಕೆಲಸ ಮಾಡುತ್ತಿದೆ. ಆದರೆ ಬಿಜೆಪಿ ಅದನ್ನ ವಿಭಜಿಸುತ್ತಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ್ ಕಿಡಿಕಾರಿದ್ದಾರೆ. ಚಾಮರಾಜನಗರದಲ್ಲಿ ಯುವಶಕ್ತಿ ನವದೃಷ್ಟಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕೇಂದ್ರ ಹಾಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯುವಜನತೆಗೆ ಲ್ಯಾಪ್ಟಾಪ್ ಕೊಡ್ತು, ಆದರೆ ಬಿಜೆಪಿ ಯುವಜನತೆ ಕೈಗೆ ತ್ರಿಶೂಲ ಕೊಡ್ತಿದೆ. ಯುವಕರಿಗೆ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಿದೆ. ಕೋವಿಡ್ ಸಂದರ್ಭದಲ್ಲಿ ಕಾಂಗ್ರೆಸ್ನ ಯುವ ಪಡೆ ಮೆಚ್ಚುಗೆ ಕೆಲಸ ಮಾಡಿದೆ. ಕಾಂಗ್ರೆಸ್ನ ಯುವಕರು ಶಿಸ್ತು ಸಂಯಮ ಬೆಳೆಸಿಕೊಳ್ಳಬೇಕು ಅಂತ ಸಲಹೆಯನ್ನು ನೀಡಿದರು. ಮುಂದುವರಿಸಬೇಕು, ದೇಶ ಕಟ್ಟಬೇಕು ಅಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೋದ್ರೆ ಭಾರತೀಯ ಜನತಾ ಪಕ್ಷದವರು ಅವರನ್ನು ವಿಭಜನೆ ಮಾಡ್ತಕ್ಕಂಥ ನಾನು ಹೋಗ್ತಿದ್ದೆ. ಇವತ್ತು ನಮ್ಮ ಸರ್ಕಾರ ಇದ್ದಾಗ ಕೇಂದ್ರ ಯುಪಿಎ ಸರ್ಕಾರ ಇರ್ಬೋದು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಮಕ್ಕಳಿಗೆ ಕಂಪ್ಯೂಟರ್ ಕೊಟ್ಟು ಪುಸ್ತಕ ಕೊಟ್ಟು ಅವರು ಅಭಿವೃದ್ಧಿ ಆಗಲಿ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಏನ್ ಕೊಡ್ತಾ ಇದ್ದಾರೆ, ತ್ರಿಶೂಲಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಭಾರತೀಯ ಜನತಾ ಪಕ್ಷಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ನಾವು ಯುವ ಕಾಂಗ್ರೆಸ್ ಅವರು ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು ಒಂದು ಡಿಸಿಪ್ಲಿನ್ ಕಲಿಯುತ್ತಾವು. ನಮಗೆ ಒಂದು ಪಂಚ ಸೂತ್ರಗಳನ್ನ ಯುವ ಕಾಂಗ್ರೆಸ್ ರಾಜ್ಯಾದ್ಯಂತ ಅವರು ಒದಗಿಸಿಕೊಂಡ್ರು. ಅದೇ ರೀತಿ ಇನ್ನೊಬ್ಬ ಯುವ ಕಾಂಗ್ರೆಸ್ ನಡ್ಪಾಡವರು ಕೂಡ ನಮ್ಮ ಜಿಲ್ಲೆಗೂ ಕೂಡ ಒಂದು ಆಂಬ್ಯುಲೆನ್ಸ್ ನ ಅವರು ಆ ಸಂದರ್ಭದಲ್ಲಿ ಕೊಟ್ಟರು. ಆಂಬ್ಯುಲೆನ್ಸ್ ಆ ಡ್ರೈವರ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ದ ಅಂತಂದ್ರೆ ಆ ಹೆಣಗಳನ್ನ ಯಾರು ಮುಟ್ಕೊಳ್ತಾ ಇರಲಿಲ್ಲ. ಆ ಒಂದು ಆಂಬ್ಯುಲೆನ್ಸ್ ಡ್ರೈವರ್ ಅವನೇ ಎಲ್ಲಾ ಕೆಲಸವನ್ನು ಕೂಡ ಶವ ಸಂಸ್ಕರಣೆ ಕೂಡ ಆ ಸಂದರ್ಭದಲ್ಲಿ ಅವನೇ ಮಾಡುವಂತ ಒಂದು ಗ್ಲೋಬಲ್ ಸರ್ವೆ ಪ್ರಕಾರ ಭಾರತ ದೇಶದಲ್ಲಿ ಸುಮಾರು 46.4 ಕೋಟಿ ಒಟ್ಟು 130 ಕೋಟಿ ಜನಸಂಖ್ಯೆಯಲ್ಲಿ 46.4 ಕೋಟಿ ಮಂದಿ ಯುವಕರಿದ್ದಾರೆ. ಹಾಗಾಗಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಇಡೀ ದೇಶಾದ್ಯಂತ ನೆಹರು ಯುವಕ ಕೇಂದ್ರ ಉದ್ದೇಶ ಗ್ರಾಮೀಣ ಯುವಕರಲ್ಲಿ ಕೌಶಲ್ಯವನ್ನ ಕೊಡ್ತಕ್ಕಂಥದ್ದು. ರಾಜ್ಯ ಹಾಗೂ ರಾಷ್ಟ್ರದಲ್ಲಿ ಬಿಜೆಪಿ ಪಕ್ಷವನ್ನ ಕಿತ್ತೊಗೆಯಲು ಯುವಕರು ಶ್ರಮಿಸಿ ಅಂತ ಮಾಜಿ ಸಚಿವ ಹಾಗೂ ಶಾಸಕ ಕೃಷ್ಣ ಭೈರೇಗೌಡ ಕರೆಯನ್ನ ನೀಡಿದ್ದಾರೆ. ಚಾಮರಾಜನಗರದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯಿಂದ ನಡೆದ ಯುವ ಶಕ್ತಿ ನವದೃಷ್ಟಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ದೇಶದಲ್ಲಿ ಬಡವರ ಜನಸಾಮಾನ್ಯರ ಪರವಾಗಿರದ ಬಿಜೆಪಿ ಪಕ್ಷವು ಅಂಬಾನಿ ಅದಾನಿ ಅಂತವರಿಗೆ ಮಾತ್ರ ಅನುಕೂಲವನ್ನು ಮಾಡಿಕೊಟ್ಟಿದೆ. ಈ ಬಾರಿ ಅತಿವೃಷ್ಟಿಯಿಂದಾಗಿ ರೈತರಿಗೆ ನಷ್ಟ ಉಂಟಾಗಿದ್ರು ಕೇಂದ್ರ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ. ವಾಸ್ತವಾಂಶ ಮುಚ್ಚಿಡುವಂತಹ ಅತಿ ದೊಡ್ಡ ದಂಧೆ ಕೇಂದ್ರ ಸರ್ಕಾರದಲ್ಲಿ ನಡೀತಾ ಇದೆ ಅಂತ ವಾಗ್ದಾಳಿಯನ್ನು ನಡೆಸಿದ್ರು. ಇನ್ನು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಬಡವರಿಗೆ ಒಂದೇ ಒಂದು ಮನೆಯನ್ನ ನೀಡಿಲ್ಲ, ಜನರ ಭಾವನೆಯನ್ನ ಕೆದಕಲು ಬಿಜೆಪಿ ಮತಾಂತರ ಕಾಯ್ದೆಯನ್ನ ತರ್ತಾ ಇದೆ ಅಂತ ಕಿಡಿಕಾರಿದ್ರು. ಸೆಕ್ಷನ್ 295 ಅಂತ ಇಂಡಿಯನ್ ಪೀನಲ್ ಕೋಡ್ ಅಲ್ಲಿ ಯಾರಾದ್ರೂ ಸಹ ಆಮಿಷ ಒಡ್ಡಿ ಬಲವಂತ ಮಾಡಿ ಮತಾಂತರ ಮಾಡಿದ್ರೆ ಅದಕ್ಕೆ ಅವ್ರ ಮೇಲೆ ಕೇಸ್ ಹಾಕೋದಕ್ಕೆ ಇವತ್ತಲ್ಲ ಐದನೇ ಕಾನೂನು ಮಾಡಿಟ್ಟಿದೀವಿ. ಈ ಹೊಸ ಕಾನೂನಿಂದ ಏನು ಸಾಧ್ಯ ಇಲ್ಲ. ಹೊಸ ಕಾನೂನು ಸಾಧ್ಯ ಏನಪ್ಪ ಅಂದ್ರೆ ಜನಗಳ ಮನಸ್ಸನ್ನ ಹೊಟ್ಟೆ ಪಾಡಿನ ವಿಚಾರಗಳಿಂದ ಕೈಗೊಳ್ಳ ಮಾಡೋದು. ಯಾಕೆ ಇಷ್ಟು ಈ ವಿಚಾರಗಳನ್ನ ಹೇಳಿದೆ ಅಂತ ಹೇಳಿದ್ರೆ ನಮ್ಮ ಮಾಧ್ಯಮದವರಿಗೆ ಕೆಲವರಿಗೆ ಕೈ ಅನ್ನಿಸ್ಬೋದು. ಆದ್ರೆ ನಾನು ಜಿಲ್ಲಾ ಮಾಧ್ಯಮದವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ನಾನು ಒಟ್ಟಾರೆ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದರಲ್ಲಿ ಕೆಲವರು ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತಾನು ನಾನು ಹೇಳೋದಿಲ್ಲ. ಮಾತಾಡ್ತಾ ಎಲ್ಲರೂ ಅಂಕೆ ಅಂತಲ್ಲ, ಅದರಲ್ಲಿ ನಿಷ್ಪಕ್ಷಪಾತವಾಗಿ ನಿಷ್ಠೂರವಾಗಿ ಜನಪರವಾಗಿ ಕೆಲಸ ಮಾಡೋರು ಇದ್ದಾರೆ. ಆದ್ರೆ ಒಟ್ಟಾರೆ ವ್ಯವಸ್ಥೆಯಲ್ಲಿ ಏನಪ್ಪ ಆಗಿದೆ ಅಂದ್ರೆ ಇಂತಹ ಸತ್ಯಗಳು ಜನಗಳಿಗೆ ಮುಟ್ಟುತ್ತಾ ಇಲ್ಲ. ಬರೀ ಸುಳ್ಳುಗಳ ಮೇಲೆ ಇವತ್ತು ದೇಶದಲ್ಲಿ ರಾಜಕೀಯ ನಡೀತಾ ಇದೆ. ಯಾಕೆ ಈ ಮಾತನ್ನ ನಾನು ಆಗಿನಿಂದ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಆದರೆ ಏನಿದ್ದಾರೆ ಈ ವಿಚಾರಗಳನ್ನ ಜನಗಳಿಗೆ ಮುಟ್ಟಿಸೋದು ಬಹಳ ಮುಖ್ಯ. ಯಾಕೆ ಅಂದ್ರೆ ಜನಗಳಿಗೆ ಇವತ್ತು ಸತ್ಯನೇ ತಲುಪ್ತಾ ಇಲ್ಲ. ದ್ವೇಷದ ಮೇಲೆ ರಾಜಕೀಯ ನಡೀತಾ ಇದೆ, ಅದಕ್ಕೆ ವಿರುದ್ಧವಾಗಿ ನಾಳೆ ದಿನ ಅಭಿವೃದ್ಧಿ ಪರವಾದಂತ ಒಂದು ಸರ್ಕಾರ ಬರಬೇಕು ಅಂದ್ರೆ ನಾನು ಕಾಂಗ್ರೆಸ್ ಪುಟ್ರಾಯ್ ಶೆಟ್ಟಿ ಇನ್ನೊಂದ್ ಬಾರಿ ಮಿನಿಸ್ಟರ್ ಆಗ್ಬೇಕು, ನರೇಂದ್ರ ಇನ್ನ ಮಿನಿಸ್ಟರ್ ಆಗೇ ಇಲ್ಲ, ನಾನ್ ಮಿನಿಸ್ಟರ್ ಆಗ್ಬೇಕು ಅಂತ ಹೇಳಿ ನಾವು ಅಧಿಕಾರ ಕೊಡಿ ಅಂತ ಕೇಳ್ತಾ ಇಲ್ಲ. ಆದ್ರೆ ಇಂತ ಸುಳ್ಳುಗಾರರು ರೈತರಿಗೆ ಅನ್ಯಾಯ ಮಾಡ್ತಾರೆ.
ಮಾತನಾಡಿದ ಶಾಸಕ ರಿಸ್ವಾನ್ ಹರ್ಷದ್ ಅವರು ಹೆಸರಿಗೆ ಮಾತ್ರ ಸಿಂಹ ಬಾಯಿ ಬಿಟ್ರೆ ಬರೀ ವಿಷ ಸುಳ್ಳು ಹೇಳೋದು ಜಾತಿ ವಿಷ ಬೀಜ ಬಿತ್ತುವುದು ಪ್ರತಾಪ್ ಸಿಂಹನ ಕೆಲಸ ಭಾರತದ ಪ್ರಜೆಗಳಾದ ನಾವು ಎಂಬ ತತ್ವದ ಮೇಲೆ ಕಾಂಗ್ರೆಸ್ ನಂಬಿಕೆಯನ್ನ ಇಟ್ಟಿದೆ ಆದರೆ ಬಿಜೆಪಿ ಇದಕ್ಕೆ ವಿರುದ್ಧವಾಗಿದೆ ಯಡಿಯೂರಪ್ಪ ಮೂರು ಬಾರಿ ಸಿಎಂ ಆಗಿಯೂ ಚಾಮರಾಜನಗರ ಬರಲಿಲ್ಲ ಇನ್ನು ಚಾಮರಾಜನಗರ ಜನತೆ ಕೊಟ್ಟಂತಹ ಶಾಪದಿಂದ ಅವರು ಯಾವತ್ತೂ ಅಧಿಕಾರ ಪೂರೈಸಿಲ್ಲ ಬಸವರಾಜ ಬೊಮ್ಮಾಯಿ ಅವರಾದರೂ ಚಾಮರಾಜನಗರಕ್ಕೆ ಬರಲಿ ಅಂತ ಸಲಹೆ ನೀಡಿದ್ರು ವಿರುದ್ಧವಾದಂತಹ ಒಂದು ದೊಡ್ಡ ಸಂಘರ್ಷ ನಡೀತಾ ಇದೆ ಬೇರೆ ಏನ್ ನಡೀತಾ ಇಲ್ಲ ಸಂವಿಧಾನದ ಪರವಾಗಿ ನಾವೆಲ್ಲ ನಿಂತಿದ್ದೇವೆ ಸಂವಿಧಾನದ ವಿರುದ್ಧವಾಗಿ ಬಿಜೆಪಿ ಸಂಘಪರಿಯವರಾದವರು ನಿಂತಿದ್ದಾರೆ ಇಷ್ಟೇ ನಡೀತಾ ಇರ್ತಕ್ಕಂಥದ್ದು ಉದ್ದೇಶದಲ್ಲಿ ಸಂವಿಧಾನದಲ್ಲಿ ಏನೇನಿದೆ ಅದು ವಿರುದ್ಧವಾಗಿ ಬಿಜೆಪಿಯವರು ಅಧಿಕಾರದಲ್ಲಿ ಇದ್ರೂ ಸಹ ಹಿಂದೆ ಇದ್ರು ಸಹ ಕೆಲಸ ಮಾಡ್ಕೋತಾ ಬಂದವರೆ ಇವತ್ತು ಕೂಡ ಮಾಡ್ತಾ ಇದ್ದಾರೆ ನಾವು ಈ ಸಂವಿಧಾನವನ್ನು ಉಳಿಸ್ಕೋಬೇಕು ಅಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ ನೀವು ಓದಿದ್ರಲ್ಲ ಏನ್ ಓದಿದ್ರಿ ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಅಂತ ಹೇಳುತ್ತೆ ಸಂವಿಧಾನ ಮುಸ್ಲಿಂ ಆದ ನಾನು ಹಿಂದೂ ಆದ ನಾನು ಅಂತ ಹೇಳಿದ್ನ ಕ್ರೈಸ್ತ ಆದ ನಾನು ಅಂತ ಹೇಳಿದ್ನ ಭಾರತದ ಪ್ರಜೆಯಾದ ನಾವು ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮದಿರಲಿ ಯಾವುದೇ ವರ್ಗದವರಿರಲಿ ನಾವೆಲ್ಲ ಭಾರತೀಯರು ಅಂತ ಈ ದೇಶದ ಸಂವಿಧಾನ ಆಗುತ್ತೆ ನಾವು ಕೂಡ ಪರಾಖಂಡಿತವಾಗಿ ಅದರ ಮೇಲೆ ನಂಬಿಕೆ ಇತ್ತು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ಇಂದಿನಿಂದ ವಿದ್ಯುಕ್ತವಾಗಿ ಬೆಳ್ಳಿ ತೆರಿಗೆ ಶೀಟು ಅಳವಡಿಕೆ ಕಾರ್ಯ ಪ್ರಾರಂಭವಾಗಿದೆ ದೇವಾಲಯದ ಒಳ ಪ್ರಾಕಾರದ ಈಶಾನ್ಯ ಮೂಲೆಯಲ್ಲಿ ಲಭ್ಯವಿರುವ ಸ್ಥಳದಲ್ಲಿ ಪ್ರತ್ಯೇಕವಾಗಿ ತಗಡಿನ ಶೀಟಿನ ದೊಡ್ಡ ಕೊಠಡಿಯನ್ನ ನಿರ್ಮಾಣ ಮಾಡಿ ಸ್ಥಳಾವಕಾಶವನ್ನು ಮಾಡಲಾಗಿದೆ ಸಂಪತ್ ಸೇಲಂ ಸ್ಥಪತಿ ಅವರು ಹಾಗೂ ಅವರ ಹತ್ತು ಜನರ ಸ್ಥಪತಿಗಳ ತಂಡವು ತೆರಿಗೆ ಬೆಳ್ಳಿ ಕವಚವನ್ನ ನಿರ್ಮಾಣ ಪೂರ್ಣಗೊಳ್ಳುವವರೆಗೂ ಕುಶಲ ಕೆಲಸ ಮಾಡಲಿದ್ದಾರೆ ಕಾರ್ಯಕ್ಕೆ ಇಂದು ಸಾಲೂರು ಮಠದ ಪೀಠಾಧಿಪತಿ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಅಗತ್ಯ ಬೆಳ್ಳಿ ಶೀಟುಗಳನ್ನು ನೀಡಿದರು ಹುಲ್ಲಹಳ್ಳಿ ಹಾಗೂ ಕುರಿಹುಂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಹುಲ್ಲಹಳ್ಳಿ ಹಾಗೂ ತರಕನಹಳ್ಳಿ ಗ್ರಾಮಗಳಲ್ಲಿ ತಲಾ ಒಂದೊಂದು ಸದಸ್ಯ ಸ್ಥಾನಕ್ಕೆ ಇಂದು ಉಪಚುನಾವಣೆ ನಡೆದಿದೆ ಹುಲ್ಲಹಳ್ಳಿ ಹಾಗೂ ತರಕನಹಳ್ಳಿ ಗ್ರಾಮಗಳಲ್ಲಿ ಪಂಚಾಯತಿ ಸದಸ್ಯರಿಬ್ಬರು ಮಹಾಮಾರಿ ಕೊರೋನಾಗೆ ಬಲಿಯಾದಂತಹ ಕಾರಣ ಆ ಸ್ಥಾನಗಳು ತೆರವಾಗಿದ್ವು ಆ ಸದಸ್ಯ ಸ್ಥಾನಗಳಿಗೆ ಇಂದು ಉಪಚುನಾವಣೆ ನಡೆದಿತ್ತು ಇನ್ನು ಎರಡು ಪಂಚಾಯತಿಗಳಿಂದ ಒಟ್ಟು ಐದು ಮಂದಿ ಕಣದಲ್ಲಿದ್ದು ಡಿಸೆಂಬರ್ 31ರಂದು ಫಲಿತಾಂಶ ಹೊರಬೀಳಲಿದೆ ಇನ್ನು ವಿಜಯಲಕ್ಷ್ಮಿ ಯಾರಿಗೆ ಒಲಿಯುತ್ತಾಳೆ ಎಂಬುದನ್ನು ಕಾದು ನೋಡಬೇಕಿದೆ ಚಾಮರಾಜನಗರ ನಗರಸಭೆಯ ಆರನೇ ವಾರ್ಡ್ನ ಉಪಚುನಾವಣೆಯ ಮತದಾನ ಶಾಂತಿಯುತವಾಗಿ ನಡೆದಿದೆ ವಾರ್ಡ್ನಲ್ಲಿ 1801 ಮತದಾರರಿದ್ದು ನಗರದ ಹಳೆಯ ಆರ್ಟಿಒ ಕಚೇರಿ ಹಿಂಭಾಗದಲ್ಲಿರುವ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಕಂಪಲ್ಸರಿ ಶಾಲೆಯಲ್ಲಿ ಎರಡು ಮತಗಟ್ಟೆಯನ್ನ ಸ್ಥಾಪಿಸಲಾಗಿತ್ತು ಒಂದು ಮತಗಟ್ಟೆಯಲ್ಲಿ 906 ಮತಗಳು ಇನ್ನೊಂದು ಮತಗಟ್ಟೆಯಲ್ಲಿ 895 ಮತದಾರರಿದ್ದಾರೆ ಒಂದು ಮತಗಟ್ಟೆಗೆ ತಲಾ 4ರಂತೆ 8 ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿತ್ತು ಇನ್ನು ಮುಸ್ಲಿಮರೇ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ವಾರ್ಡ್ನಲ್ಲಿ ಎಸ್ಟಿಪಿಐ
ಪ್ರಬಲವಾಗಿದೆ ಕಾಂಗ್ರೆಸ್ಗೂ ಬೆಂಬಲಿಗರಿದ್ದಾರೆ ಜೆಡಿಎಸ್ ಕೂಡ ಹೆಚ್ಚು ಮತಗಳನ್ನು ಸೆಳೆಯುವ ಗುರಿಯನ್ನು ಹೊಂದಿದೆ ಮೂರು ಪಕ್ಷಗಳಿಗೂ ಪೈಪೋಟಿ ನೀಡುವಂತಹ ನಿರೀಕ್ಷೆಯಲ್ಲಿ ಬಿಜೆಪಿ ಇಲ್ಲದಿರುವುದು ಗಮನಾರ್ಹವಾಗಿದೆ ಕಾಯಂಗೊಳಿಸುವಂತೆ ಆಗ್ರಹಿಸಿ ಎಐಡಿವೈಒ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾಯಿಸಿದಂತಹ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಧಿಕ್ಕಾರಕ್ಕೂ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕಳೆದ ಎರಡು ವಾರಗಳಿಂದ ಹೋರಾಟ ನಡೆಸ್ತಾ ಇರುವಂತಹ ಅತಿಥಿ ಉಪನ್ಯಾಸಕರಿಗೆ ಎಐಡಿವೈಒ ಬೆಂಬಲವನ್ನು ನೀಡಿದ್ದು ಬೇಡಿಕೆ ಈಡೇರುವವರೆಗೂ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಅಂತ ಎಚ್ಚರಿಕೆಯನ್ನು ನೀಡಿದೆ ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸಬೇಕು 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 ಅತಿಥಿ ಉಪನ್ಯಾಸಕರೊಂದಿಗೆ ನಾವಿದ್ದೇವೆ 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 ಅತಿಥಿ ಉಪನ್ಯಾಸಕರೊಂದಿಗೆ ನಾವಿದ್ದೇವೆ 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 ಅತಿಥಿ ಉಪನ್ಯಾಸಕರ ಬೇಡಿಕೆ ಜನಾಂದೋಲನ ಮಹಾಮೈತ್ರಿ ಸರ್ವ ಸದಸ್ಯರ ಸಭೆಯಲ್ಲಿ ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಕರ್ನಾಟಕ ಜಾನುವಾರು ಹತ್ಯಾ ನಿಷೇಧ ಕಾಯ್ದೆ ಮತ್ತು ಜಾನುವಾರು ಸಂರಕ್ಷಣಾ ಕಾಯ್ದೆಗಳನ್ನು ಹಿಂತೆಗೆಯುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಲಾಗಿದೆ ಅಂತ ಎಸ್ಆರ್ ಹಿರೇಮಠ ಹೇಳಿದ್ದಾರೆ ಈ ಕುರಿತು ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಜನಾಂದೋಲನ ಮಹಾಮೈತ್ರಿಯು ಮೊದಲಿನಿಂದಲೂ ಸಂಯುಕ್ತ ಹೋರಾಟ ಕರ್ನಾಟಕದ ಭಾಗವಾಗಿ ಹೋರಾಟದಲ್ಲಿ ಭಾಗವಹಿಸುತ್ತಿದೆ ಜನವರಿ 8 ಮತ್ತು 9 ರಂದು ಧಾರವಾಡದಲ್ಲಿ ಸಮಾಜ ಪರಿವರ್ತನಾ ಸಮುದಾಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಮಾಹಿತಿಯನ್ನು ನೀಡಿದರು ಬಳಿಕ ಮಾತನಾಡಿದ ಬಡಗಲ್ಪುರ ನಾಗೇಂದ್ರ ಅವರು ಕಾಯ್ದೆಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಜಾಥಾವನ್ನು ನಡೆಸುತ್ತಿದ್ದೇವೆ ಅಂತ ಎಚ್ಚರಿಕೆಯನ್ನು ನೀಡಿದರು ಇದರಿಂದ ಇಳಿದು ಕಾಳು ಕಡ್ಡಿ ಎಣ್ಣೆ ಕಾಳರಿಗೂ ಎಣ್ಣೆನೂ ಕೂಡ ಹೆಂಗೆ ಉಪಯೋಗಿಸ್ಬೋದು ಇದರಿಂದ ರೈತರಿಗೆ ನೇರವಾಗಿ ಹೆಂಗೆ ಖರೀದಿ ಮಾಡ್ಬೋದು ಅಂತ ರೈತರಿಂದ ಸರ್ಕಾರವೇ ನೇರವಾಗಿ ಹೆಂಗೆ ಖರೀದಿ ಮಾಡ್ಬೋದನ್ನ ಆಲೋಚನೆ ಮಾಡ್ತೀವಿ ಯಾಕೆಂದರೆ ನಮ್ಮ ತೋ ತಗೊಳ್ತಾರೆ ಇನ್ನೆಲ್ಲಿಂದ ಹೋಗಿ ಎಣ್ಣೆ ತರಿಸ್ತಾರೆ ಇನ್ನೆಲ್ಲಿಂದ ಅಕ್ಕಿ ತರಿಸ್ತಾರೆ ಇದು ನಮಗೆ ಖುಷಿ ನಮ್ಮ ರೈತರಿಂದ ಕೊಂಡೋಕ್ಕಿಂತ ಮೂರು ಪಟ್ಟು ಕೊಟ್ಟು ತಗೊಳ್ತಾ ಇದ್ದಾರೆ ಅದರಿಂದ ರೈತರಿಂದ ನೇರ ಕೊಂಡ್ಕೋಬೇಕು ಅಂತ ಯಾಕಂದರೆ 158,000 ಜನಕ್ಕೆ ಪಡಿತರ ವ್ಯವಸ್ಥೆ ಕರ್ನಾಟಕದಲ್ಲಿದೆ 158,000 ನನ್ನ ಚರ್ಚೆ ಮಾಡಿದಂಗೆ 158,000 ಅಲ್ಲ 1.3 ಸಾರಿ 1.32 ಕೋಟಿ ಜನಕ್ಕೆ 1,32,00,000 ಜನಕ್ಕೆ ಪಡಿತರ ವ್ಯವಸ್ಥೆ 158,000 ವಿದ್ಯಾರ್ಥಿಗಳಿಗೆ ಬಿಸಿ ಊಟ ವಿದ್ಯಾರ್ಥಿಗಳಿಗೆ ಬಿಸಿ ಊಟ ಸುಮಾರು 4-5 ಲಕ್ಷ ಕೈದಿಗಳಿದ್ದಾರೆ ರಾಜ್ಯದ ಬಂದಿಖಾನೆಯಲ್ಲಿ ಸುಮಾರು 9-11 ಲಕ್ಷ ವಿದ್ಯಾರ್ಥಿಗಳು ವಸತಿ ಸರ್ಕಾರಿ ವಸತಿಯಲ್ಲಿದ್ದಾರೆ ಇಂಥವ್ರಿಗೆಲ್ಲ ನೇರ ಲಿಂಕ್ ಮಾಡಿದ್ರೆ ನಮ್ಮ ಕೃಷಿ ಉತ್ಪನ್ನಗಳಿಗೆ ನೇರ ರೇಟ್ ಕೊಡ್ಬೋದು ಕೂಡ ಒಂದು ಪ್ರಪೋಸಲ್ನ ಇಡಬೇಕು ಅಂತ ನಾವು ಮಾಡ್ತಿದ್ದೀವಿ ಅದಕ್ಕೆ ಎಷ್ಟರಿಂದ ದುಡ್ಡು ರಾಜ್ಯ ಸರ್ಕಾರದ ಮೇಲೆ ಆಗಬೇಕು ಅಂದರೆ ಕೇವಲ 10,000-15,000 ಕೋಟಿ 10-15,000 ಕೋಟಿ ರಾಜ್ಯ ವಿನಿಯೋಗ ಮಾಡಿದ್ರೆ ಮಾಡ್ಬೋದು ಅಂತ ಇಂಥ ಒಂದು ನಮ್ಮ ರೈತರ ಹಿತಾಸಕ್ತಿ ಕಾಪಾಡ್ಕೊಂಡಿಟ್ಕೊಳ್ಳೋಕೆ ಆ ಕೆಲಸ ಮಾಡ್ತಿದ್ದೀವಿ ಅದು ನಾಳೆ ಸಂಯುಕ್ತ ಹೋರಾಟದಲ್ಲಿ ನಾನು ಮತ್ತು ಹಿರೇಮಠರು ಭಾಗವಹಿಸ್ತೀವಿ 1929 ಒಂದು ಐತಿಹಾಸಿಕ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನ ಲಾಹೋರ್ದಲ್ಲಿ ರಾವಿ ನದಿಯ ದಂಡೆ ಮೇಲೆ ಆಗಿತ್ತು ಅವತ್ತು ನಾವು ಈ ಬ್ರಿಟಿಷ್ ಸರ್ಕಾರ ಏನಿದೆ ಆವಾಗ ಅದು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಈ ದೇಶವನ್ನೇನು ಹಾಳು ಮಾಡುವಂಥದ್ದು ಇದನ್ನು ಮಾಡಿದೆ ಇದರ ವಿರುದ್ಧ ಒಂದೇನು ಮಹತ್ವದ ಹೋರಾಟದ ಘಟ್ಟದೊಳಗೆ ನಾವೇನು ಹೇಳಿದ್ದೇವೆಂದರೆ ಈ ದೇಶದ ಜನತೆ ದುಡಿಯುವ ಜನತೆ ರೈತರು ಕಾರ್ಮಿಕರು ಇತರರು ಅವರಿಗೆ ಒಂದು ಗೌರವಯುತ ಜೀವನ ಮಾಡಬೇಕು
ಅವರೇನು ಶ್ರಮ ಮಾಡ್ತಾರೆ ಅದಕ್ಕೊಂದು ಸಾರ್ಥಕವಾಗಿ ಗೌರವಯುತ ಜೀವನ ಮಾಡೋ ಹಾಗೆ ಸರ್ಕಾರ ಅದಕ್ಕೆ ಸ್ಪಂದಿಸಬೇಕು ಮಾಡಬೇಕು ಅದನ್ನು ಮಾಡದಿದ್ದರೆ ಅಂತ ಸರ್ಕಾರವನ್ನು ವಜಾ ಮಾಡೋದು ಅಂತ ಸರ್ಕಾರವನ್ನು ನಿರ್ನಾಮ ಮಾಡೋ ಹಕ್ಕು ಜನರಿಗೆ ಇದೆ ಅಂತ ನಮ್ಮ ಸ್ವಾತಂತ್ರ್ಯೋತ್ತರ ಸರ್ಕಾರಗಳು ಇದರ ಬಗ್ಗೆ ಅಷ್ಟೊಂದು ಗಮನ ಹರಿಸಿಲ್ಲ ನಿಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ ಅದರ ಬದಲಾಗಿ ಗ್ರಾಮೀಣ ರಿಸೋರ್ಸ್ಗಳನ್ನು ಈ ಅರ್ಬನೈಸೇಷನ್ ಶಹರೀಕರಣ ಮತ್ತು ಇಂಡಸ್ಟ್ರಿಯಲೈಸೇಷನ್ ಔದ್ಯೋಗೀಕರಣಕ್ಕೆ ಬಳಸಿದ್ದು ಗೊತ್ತಿದೆ ಅದಕ್ಕೆ ಮತ್ತೊಮ್ಮೆ ನಾವು ಸಮಗ್ರವಾದ ವಿಶೇಷವಾಗಿ ಈಗ ಕ್ಲೈಮೇಟ್ ಚೇಂಜಿನ ಒಂದೇನು ವಿನಾಶದ ಅಂಚಿಗೆ ಪೃಥ್ವಿ ಬಂದಿದೆ ಈ ಸಮಯದೊಳಗೆ ನಾವು ಸಂಸ್ಕೃತಿ ಸಮಾಜ ಮತ್ತು ಪ್ರಕೃತಿ ಸೃಷ್ಟಿ ಮಾತೆಯೊಳಗೆ ಒಂದು ಸಾಮರಸ್ಯವಿರುವಂಥದ್ದನ್ನು ಮಾಡಬೇಕು ಹೊರತಾಗಿ ಈಗ ಅಂದವಾಗಿ ನಾವು ಹೊಸ ಒಂದೇನು ಪಾಶ್ಚಾತ್ಯರ ಅಭಿವೃದ್ಧಿ ರೀತಿಯನ್ನು ಮಾಡ್ತವೆ ಇದು ನಮ್ಮ ಸಮಸ್ಯೆಗೆ ಮತ್ತು ಪೃಥ್ವಿಯ ಉಳಿವಿಗೆ ಸೊ ಅದರ ವಿರುದ್ಧನೂ ಕೂಡ ನಾವು ಅವ್ರ ಜೊತೆಗೆ ಮಾಡಬೇಕಾಗಿ ಮೈಸೂರಿನ ಒಡನಾಡಿ ಸ್ವಯಂ ಸೇವಾ ಸಂಸ್ಥೆಯಿಂದ ಸೈಕಲ್ ಜಾಥಾವನ್ನ ಆಯೋಜನೆ ಮಾಡಲಾಗಿದೆ ಪ್ರಯೋಗ ಪಥ ಎಂಬ ವೈಶಿಷ್ಟ್ಯದೊಂದಿಗೆ ಗ್ರಾಮಗಳತ್ತ ಸೈಕಲ್ ಜಾಥಾವನ್ನ ಆಯೋಜನೆ ಮಾಡಲಾಗಿದ್ದು ಮೈಸೂರಿನ ಕಲಾಮಂದಿರದ ಆವರಣದಲ್ಲಿ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಚೇತನ್ ಅವರು ಸೈಕಲ್ ಜಾಥಾಕ್ಕೆ ಚಾಲನೆಯನ್ನ ನೀಡಿದರು ಇಂದಿನಿಂದ 4 ದಿನಗಳ ಕಾಲ ನಡೆಯಲಿರುವ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆಯಲಿದ್ದು ಸಾಮಾಜಿಕ ಪಿಡುಗುಗಳಾದ ಬಾಲ್ಯ ವಿವಾಹ ಲೈಂಗಿಕ ಶೋಷಣೆ ಮಾನವ ಕಳ್ಳ ಸಾಗಾಣಿಕೆ ಮುಂತಾದ ವಿಚಾರಗಳ ಬಗ್ಗೆ ಸಾಮಾಜಿಕ ಅರಿವನ್ನ ಮೂಡಿಸಲಾಗುತ್ತೆ ಇದರ ಜೊತೆಗೆ ಜಾಥಾದಲ್ಲಿ ಮಕ್ಕಳ ಹಕ್ಕುಗಳು ಹಾಗೂ ಕೋವಿಡ್ ಸಾಂಕ್ರಾಮಿಕದ ಬಗ್ಗೆಯೂ ಅರಿವು ಮೂಡಿಸಲಾಗುತ್ತೆ ನಗರ ತಾಲೂಕಿನ ಹರತನಹಳ್ಳಿಯಲ್ಲಿ ಸಮರ್ಪಕ ಬಸ್ ಸೇವೆಗಾಗಿ ಆಗ್ರಹಿಸಿ ಕಾಲೇಜು ವಿದ್ಯಾರ್ಥಿಗಳಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು ಪ್ರತಿನಿತ್ಯವೂ ವಿದ್ಯಾರ್ಥಿಗಳನ್ನ ಹತ್ತಿಸಿಕೊಳ್ಳಲು ಸರ್ಕಾರಿ ಬಸ್ಗಳ ಸಿಬ್ಬಂದಿಗಳು ಹಿಂದೇಟು ಹಾಕುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ತರಗತಿಗೆ ಸರಿಯಾದ ಸಮಯಕ್ಕೆ ಹಾಜರಾಗದ ವಿದ್ಯಾರ್ಥಿಗಳು ಇಂದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಈ ವೇಳೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳಿಗೆ ಪೊಲೀಸರು ಹಿಗ್ಗಾಮುಗ್ಗಾ ಥಳಿಸಿ ಠಾಣೆಗೆ ಕರೆದೊಯ್ದಿದ್ದಾರೆ ಪೊಲೀಸರ ಈ ಕ್ರಮಕ್ಕೆ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಸಾಲಿಗ್ರಾಮ ಠಾಣೆಯ ಪೊಲೀಸರ ಮೇಲೆ ಸೂಕ್ತ ಕ್ರಮ ವಹಿಸುವಂತೆ ಒತ್ತಾಯಿಸಿದ್ದಾರೆ ಮೈಸೂರಿನಲ್ಲಿ ಡಿಜಿಟಲ್ ಲೋಕ ನಡೆದಿದ್ದು ಆನ್ಲೈನ್ ಪೇಮೆಂಟ್ ಹೆಸರಿನಲ್ಲಿ 16,000 ರೂಪಾಯಿ ಪಂಗನಾಮವಾಗಿದೆ ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡ್ತಿದ್ದೀರಾ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಬಳಸ್ತಿದ್ದೀರಾ ಹಾಗಿದ್ರೆ ಇನ್ಮುಂದೆ ನೀವು ಎಚ್ಚರಿಕೆಯಿಂದ ಇರಲೇಬೇಕು ಯಾಕಂದ್ರೆ ಮೈಸೂರಿನಲ್ಲಿ ಚಾಲಾಕಿ ಗ್ಯಾಂಗ್ನಿಂದ ಡಿಜಿಟಲ್ ದೋಖ ನಡೆದಿದ್ದು ಬಟ್ಟೆ ಅಂಗಡಿಗೆ ಹೋಗಿ 16,000 ರೂಪಾಯಿ ದೋಖ ಮಾಡಲಾಗಿದೆ ಗ್ರಾಹಕರ ಸೋಗಿನಲ್ಲಿ ಬಂದಿದ್ದ 5 ಯುವಕರಿಂದ ಈ ಕೃತ್ಯ ನಡೆದಿದ್ದು ಕ್ರೆಡಿಟ್ ಮೆಸೇಜ್ ರೀಚ್ ಆದ ಬಳಿಕ ಎಸ್ಕೇಪ್ ಆಗುತ್ತಾರೆ ಯಾವುದೋ ಸರ್ವರ್ ನಿಂದ ಮೆಸೇಜ್ ಬಂದಿದ್ದು ಡೆಬಿಟ್ ಮೆಸೇಜ್ ತೋರಿಸದೆ ವಂಚಕರು ಸ್ಥಳದಿಂದ ಕಲ್ಕಿಸಿದ್ದಾರೆ ನಂತರ ಅಕೌಂಟ್ ನಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ಮೋಸ ಹೋಗಿರುವಂತಹ ಸಂಗತಿ ಬೆಳಕಿಗೆ ಬಂದಿದೆ ಇನ್ನು ಉದ್ಯಮಿ ಜೈಶಂಕರ್ ಎಂಬುವವರು ಸೈಬರ್ ಕ್ರೈಮ್ ಪೊಲೀಸರಿಗೆ ಇದೀಗ ದೂರನ್ನ ನೀಡಿದ್ದಾರೆ ಶ್ರೀ ರಾಮಾನುಜ ಅಭ್ಯುದಯ ಸಹಕಾರ ಸಂಘ ಹಾಗೂ ಮೈಸೂರು ನಾಗರಿಕ ಅಭಿನಂದನಾ ಸಮಿತಿ ವತಿಯಿಂದ ಪದ್ಮಶ್ರೀ ಪುರಸ್ಕೃತ ಕೆಎಸ್ ಜಯಲಕ್ಷ್ಮಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮುಡ ಅಧ್ಯಕ್ಷ ರಾಜೀವ್ ಅವರು ಇದೇ ಡಿಸೆಂಬರ್ 29ರಂದು ಮೈಸೂರಿನ ಲಕ್ಷ್ಮೀಪುರಂನಲ್ಲಿರುವಂತಹ ನೇರಂಬಳ್ಳಿ ಸಾವಿತ್ರಮ್ಮ ಸುಬ್ಬರಾವ್ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಅಂತ ಮಾಹಿತಿಯನ್ನು ನೀಡಿದರು ಜಿ
ವಿಷಯ ಮೈಸೂರಿನವರ ಪಾಲಿಗಿದೆ. ಅದರ ಎಲ್ಲ ಆ ಬದ್ಧತೆ ಹಿಂದೆ ಇರತಕ್ಕಂತ ಆ ಶಕ್ತಿಗಳೆಲ್ಲರಿಗೂ ಕೂಡ ನಮ್ಮ ನಮನಗಳನ್ನು ಸಲ್ಲಿಸ್ತೀವಿ. ಇಂಥ ಒಂದು ಸಂತೋಷದ ಉನ್ನತ ಪ್ರಶಸ್ತಿಯಾದ ಪದ್ಮಶ್ರೀ ಮೈಸೂರಿನ ಮಡಲಿಗೆ ಸುಧರ್ಮ ಪತ್ರಿಕೆಯ ಸಂಪಾದಕರಿಗೆ ಬಂದಿರತಕ್ಕಂತ ಸನ್ನಿವೇಶದಲ್ಲಿ ಶ್ರೀ ರಾಮಾನುಜ ಅಭ್ಯುದಯ ಸಹಕಾರ ಸಂಘದವರು ಅವರ ನೇತೃತ್ವದಲ್ಲಿ ನಾಗರಿಕರ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಇದೇ 29ನೇ ತಾರೀಕು ಸಂಜೆ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಮೈಸೂರು ನಗರದ ನೇರಂಬಳ್ಳಿ ಸಾವಿತ್ರಮ್ಮ ಸುಬ್ರಾವ್ ಕಲ್ಯಾಣ ಮಂಟಪ ಲಕ್ಷ್ಮೀಪುರಂ ಇಲ್ಲಿ ಸಂಜೆ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಜೆಎಸ್ಎಸ್ ಮಹಾವಿದ್ಯಾಪೀಠದ ಶ್ರೀಗಳವರು ಮತ್ತು ಯದುಗಿರಿ ಮಠದ ಸ್ವಾಮೀಜಿಗಳವರು ಮತ್ತು ಗಣಪತಿ ಸಚ್ಚಿದಾನಂದ ಶ್ರಮದ ದತ್ತ ವಿಜಯಾನಂದ ತೀರ್ಥ ಸ್ವಾಮಿಗಳವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಘನ ಉಪಸ್ಥಿತಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂಥ ಜಯಲಕ್ಷ್ಮಿ ಸಂಪತ್ ಕುಮಾರ್ ಅವರಿರ್ತಾರೆ. ವಿದ್ವಾಂಸರು ಮತ್ತು ಕನ್ನಡ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ದೇವನಾಥರವರು ವೇದಿಕೆಯಲ್ಲಿರ್ತಾರೆ. ಕೆಲಸ ಮಾಡ್ತಿರುವ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಬೇಕು ಅಂತ ಕರ್ನಾಟಕ ಪೌರ ಕಾರ್ಮಿಕರ ಮಹಾಸಂಘದ ರಾಜ್ಯಾಧ್ಯಕ್ಷ ಆರ್ ರಾಜು ಆಗ್ರಹಿಸಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯ ನೀಡುವಂತಹ ವಿಚಾರದಲ್ಲಿ ವಿಳಂಬ ಧೋರಣೆ ತೋರ್ತಾ ಇರುವುದರಿಂದ ಸಾಮೂಹಿಕವಾಗಿ ಒಂದು ದಿನದ ಪ್ರತಿಭಟನೆ ನಡೆಸಿದ್ದೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಾರ ಮನೋಭಾವ ಜೀತ ಪದ್ಧತಿಯಂತೆ ನಡೆಸ್ಕೊಳ್ತಾ ಅವರಿಗೆ ಈ ಕಡೆ ಮಿನಿಮಮ್ ವೇಜಸ್ಸು ಸಂಬಳ ಕೊಡದೆ ಕನಿಷ್ಠ ವೇತನನೂ ಕೊಡದೆ ಅಥವಾ ಪೌರಸೇವಾ ನೌಕರರಾಗಿ ವಿಲೀನನೂ ಮಾಡದೆ ಇನ್ನೂ ಅತಂತ್ರರಾಗಿ ಎರಡು ಮೂರು ತಿಂಗಳಿಗೊಂದ್ಸರಿ ಒಂದು ಅವ್ರ ಇಷ್ಟಾನುಸಾರವಾಗಿ ಕೊಡೋಂಥ ಪೇಮೆಂಟು ಸಂಬಳ ಕೇವಲ 6,000 ರೂಪಾಯಿ. ಇವಾಗ ಮಿನಿಮಮ್ ವೇಜಸ್ಸು ತಮಗೆ ಗೊತ್ತಿರೋಂಗೆ ಲೇಟೆಸ್ಟ್ ಮಿನಿಮಮ್ ವೇಜಸ್ಸು 16,338 ರೂಪಾಯಿ ಇದ್ರೂ ಕೂಡ ಅವ್ರು ಕೇವಲ 7,000 6,000 ಈ ರೀತಿ ಕೊಟ್ಕೊಂಡು ಕೆಲಸನ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಾವು ಅನೇಕ ನಮ್ಮ ಸಮಸ್ಯೆಗಳನ್ನು ಕುರಿತು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳವ್ರನ್ನ ಭೇಟಿ ಮಾಡಿ ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ನಮ್ಮ ಅಹವಾಲು ಹೇಳಿಕೊಂಡ್ರು ಕೂಡ ಈವರೆಗೂ ನಮ್ಮ ಫೈಲ್ಗಳನ್ನ ಕಳಿಸೋ ವಿಳಂಬ ನೀತಿಯನ್ನು ತೋರಿಸ್ತಾ ನಮ್ಗೆ ಇದುವರೆಗೂ ನ್ಯಾಯ ತೋರಿಸ್ಕೊಡ್ತಾ ಇಲ್ಲ. ಈ ಸಂಬಂಧ ನಾವು 29ನೇ ತಾರೀಕು ನಾವು ಬೃಹತ್ತಾಗಿ ಎಲ್ಲ ಮೈಸೂರಿನ ಜನಪ್ರಿಯ ಕಾವೇರಿ ಮೆಸ್ನ 4ನೇ ಶಾಖೆ ಇಂದು ಮೈಸೂರಿನಲ್ಲಿ ಉದ್ಘಾಟನೆಗೊಂಡಿದೆ. ಮೈಸೂರಿನ ಎನ್ಆರ್ ಮೊಹಲ್ಲಾದ ಮಾರುತಿ ಸರ್ಕಲ್ನಲ್ಲಿ ಪ್ರಾರಂಭವಾಗಿರುವ ನೂತನ ಶಾಖೆ ಇದಾಗಿದ್ದು ನೂತನ ಶಾಖೆಗೆ ಶಾಸಕ ತನ್ವೀರ್ ಸೇಠ್ ಹಾಗೂ ಉಪಮೇಯರ್ ಅನ್ವರ್ ಬೇಗ್ ಚಾಲನೆಯನ್ನ ನೀಡಿದ್ರು. ಈ ವೇಳೆ ನಗರಪಾಲಿಕೆ ಸದಸ್ಯರಾದ ಸೈಯದ್ ಅಜರತ್ವುಲ್ಲಾ, ಪ್ರೇಮಾ ಶಂಕರೇಗೌಡ, ಕಾವೇರಿ ಮೆಸ್ನ ಮಾಲೀಕ ಸಿದ್ದರಾಜು ಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಉದ್ಘಾಟನೆಗೊಂಡ ಮೊದಲ ದಿನವಾದ ಇಂದು ಸಾರ್ವಜನಿಕರಿಗೆ ಉಚಿತವಾಗಿ ಚಿಕನ್ ಬಿರಿಯಾನಿಯನ್ನ ವಿತರಣೆ ಮಾಡಲಾಯಿತು. 40 ರೂಪಾಯಿ ಬಿರಿಯಾನಿಗೆ ಕಾವೇರಿ ಮೆಸ್ ಫೇಮಸ್ ಆಗಿದ್ದು ಅತ್ಯಂತ ಕಡಿಮೆ ದರಕ್ಕೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ಪೂರೈಕೆ ಮಾಡುತ್ತಿದೆ. ಕಾವೇರಿ ಮೆಸ್ ಒಂದು 4ನೇ ಸಾಖೆ ನಮ್ಮದು ಓಪನ್ ಆಗ್ತಾ ಇರೋದು ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಎಲ್ಲಿ ಯಾವ ಏರಿಯಾದಲ್ಲಿ ಮಾಡಿದ್ರು ಜನಗಳಿಗೆ ನಮಗೆ ತುಂಬ ಅನುಕೂಲ ಆಗ್ತಾ ಇದೆ ಅಂದ್ಬಿಟ್ಟು ಜನಗಳು ನಮ್ಗೆ ತುಂಬ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಆಮೇಲೆ ಮತ್ತೆ ನಾವು ಎಲ್ಲಿ ಮಾಡಬೇಕು, ಎಲ್ಲಿ ಜಂಕ್ಷನ್ ಯಾವ ಥರ ಕ್ರೌಡ್ ಇರುತ್ತೆ, ಎಲ್ಲಿ ಜನಗಳಿಗೆ ಅನುಕೂಲ ಆಗುತ್ತೆ ಅದನ್ನೆಲ್ಲ ಜನಗಳೇ ಬಂದು ನಮ್ಗೆ ಹೇಳ್ತಾರೆ. ಊಟ ಮಾಡಬೇಕಾದ್ರೆ ಇಂಥ ಏರಿಯಾದಲ್ಲಿ ಮಾಡಿ ಸರ್, ಅಲ್ಲಿ ತುಂಬ ಅನುಕೂಲ ಆಗುತ್ತೆ, ಇಷ್ಟು ಡಿಸ್ಟೆನ್ಸ್ ಇದೆ, ಇಷ್ಟು ಏರಿಯಾಗಳು ಕವರ್ ಆಗುತ್ತೆ ಸರ್, ಅಲ್ಲಿ ಮಾಡಿ ಸರ್ ಅಂತ ನಮ್ಗೆ ಇದೆಲ್ಲ ಜನಗಳೇ ಐಡಿಯಾ ಕೊಟ್ಟು ಜನಗಳೇ ನಮಗೆ ಒಂದು ಸೂಚನೆ
ಕೊಡ್ತಾರೆ ಅಂತಲೇ ಹೇಳ್ಬೋದು ನಾವು ಎಲ್ಲೆಲ್ಲ ಅನುಕೂಲ ಆಗುತ್ತೆ ಅದನ್ನೆಲ್ಲ ನಾವು ತಿಳ್ಕೊಂಡು ನಾವು ಸಾಧ್ಯವಾದಂಗೂ ಈಗ 4 ವರ್ಷಕ್ಕೆ ಇದು 4ನೇ ಬ್ರಾಂಚ್ ಓಪನ್ ಮಾಡಿದ್ದೀವಿ ಸಾಧ್ಯವಾದಷ್ಟು ಸರ್ ಎಷ್ಟು ಇದರಿಂದ ಅನುಕೂಲ ಆಗುತ್ತೆ ಅಷ್ಟನ್ನು ನಾವು ಮಾಡ್ತೀವಿ ಇದನ್ನು ಸಾರ್ವಜನಿಕರಿಗೆ ನನ್ನಿಂದ ಏನಾಗುತ್ತೆ ಅವರಿಂದ ನಮಗೆ ಒಂದು ಥರದಲ್ಲಿ ಇದೊಂದು ಸಂತೋಷ ಅಂತಲೇ ಹೇಳ್ಕೋಬೋದು ನಮಗೆ ಇಷ್ಟು ಜನಕ್ಕೆ ಒಂದು ಊಟ ಹಾಕುವಂಥ ಯೋಗ ಸಿಕ್ಕಿದೆ ನಮಗೆ ಭಾಗ್ಯ ಸಿಕ್ಕಿದೆ ಅಂತಲೇ ಹೇಳ್ಕೋತೀವಿ ನಾವು ನಿಜವಾಗ್ಲೂ ಅಷ್ಟು ಖುಷಿ ಆಗುತ್ತೆ ನನಗೆ ಎಲ್ಲೇ ನಮ್ಮ ಹೋಟ್ಲುಗಳಲ್ಲಿ ಎಲ್ಲೇ ಆದರೂ ಒಂದು 500 ರಿಂದ 1000 ಜನ ಊಟ ಮಾಡ್ತಾರೆ ಅವರೆಲ್ಲ ಸಂತೋಷ ಪಡೋದು ಅವ್ರು ಹೇಳೋದನ್ನ ಕೇಳಿ ನಮಗೆ ಮತ್ತೆ ಮಾಡಬೇಕು ಅನ್ನೋ ಆಸೆ ಆಗುತ್ತೆ ಶ್ರೀ ಮಹರ್ಷಿ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ನಂಜನಗೂಡು ಪಟ್ಟಣದ ಗೌರಿಘಟ್ಟ ಬೀದಿಯಲ್ಲಿರುವ ನಾಯಕ ಸಮುದಾಯ ಭವನದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ಚಿಕ್ಕರಂಗ ನಾಯಕ ಚಾಲನೆಯನ್ನ ನೀಡಿದರು ಇದೇ ಸಂದರ್ಭದಲ್ಲಿ ಅತಿಥಿ ಗಣ್ಯರನ್ನ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ತಾಲೂಕಿನ ವಂಟಮಾಲಾಪುರದ ಹೊರವಲಯದಲ್ಲಿ ಜಾನುವಾರುಗಳನ್ನ ಕದ್ದು ಪರಾರಿಯಾಗುತ್ತಿದ್ದ ಆರೋಪಿಗಳನ್ನ ಗ್ರಾಮಸ್ಥರು ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವಂತಹ ಘಟನೆ ನಡೆದಿದೆ ಸಿದ್ದರಾಜು ಜ್ಯೋತಿ ಬಸು ಎಂಬುವರೇ ಬಂಧಿತ ಆರೋಪಿಗಳಾಗಿದ್ದಾರೆ ಮತ್ತೋರ್ವ ಆರೋಪಿ ಗೋವಿಂದ ಎಂಬಾತ ಪರಾರಿಯಾಗಿದ್ದಾನೆ ಅಂತ ತಿಳಿದು ಬಂದಿದೆ ಈ ಸಂಬಂಧ ಹನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾರು ಹಾಗೂ ಓಮ್ನಿ ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ 10ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿರುವಂತಹ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಂಗಲ ಗ್ರಾಮದ ಬಳಿ ಸಂಭವಿಸಿದೆ ಮೈಸೂರು ಜಿಲ್ಲೆಯ ಹೆಚ್ಡಿಕೋಟೆ ತಾಲೂಕಿನ ಹಂಪಾಪುರ ಗ್ರಾಮದ ಹಲವು ಘಟನೆಯಲ್ಲಿ ಗಾಯಗೊಂಡಿದ್ದಾರೆ ಇನ್ನು ಓಮ್ನಿ ಕಾರಿನಲ್ಲಿ ಮಲೆಮಹದೇಶ್ವರ ಬೆಟ್ಟಕ್ಕೆ ತೆರಳುತ್ತಿದ್ದ ವೇಳೆ ಈ ಘಟನೆ ಸಂಭವಿಸಿದೆ ಇನ್ನು ಗಾಯಾಳುಗಳನ್ನ ವಿವಿಧ ಆಸ್ಪತ್ರೆಗಳಿಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಈ ಸಂಬಂಧ ಹನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇವರೆಗಿನ ಪ್ರಮುಖ ಅಪ್ಡೇಟ್ಸ್ ನಿಷ್ಠೆ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ